ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ಕಡಿಮೆ ತುಪ್ಪನ ಬಳಸಿ ಬಾಯಲ್ಲಿಟ್ಟರೆ ಕರಗೋ ಅಷ್ಟು ಮೃದುವಾಗಿ ರುಚಿಕರವಾಗಿ ಮಾವಿನ ಹಣ್ಣಿನ ಸಜ್ಜಿಗೆ ಮಾಡೋದು ನೋಡೋಣ. ಬಿಸಿನಲ್ಲಿ ಮಾತ್ರ ಅಲ್ಲ, ನೀವು ಬೆಳಗ್ಗೆ ಮಾಡಿಟ್ರೆ ಸಾಯಂಕಾಲದವರೆಗೂ ಇಷ್ಟೇ ಮೃದುವಾಗಿರುತ್ತೆ, ರುಚಿಕರವಾಗಿರುತ್ತೆ. ಸೊ ಮಾಡೋದು ಹೇಗೆ ನೋಡೋಣ ಬನ್ನಿ. ಸಜ್ಜಿಗೆ ಮಾಡ್ಕೊಳ್ಳಿಕ್ಕೆ ಒಂದು ಕಡೆ ನೀರನ್ನ ಕಾಯಕ್ಕಿಟ್ಕೋಬೇಕು. ನೀವು ಯಾವ ಕಪ್ನಲ್ಲಿ ರವೆ ತೊಗೊತೀರಾ ಅದರಲ್ಲಿ 2 ಕಾಲದಿಂದ 2.5 ಕಪ್ನಷ್ಟು ನೀರನ್ನ ಕಾಯಕ್ಕಿಟ್ಕೊಳ್ಳಿ. ಜಾಸ್ತಿ ನೀರು ಹಾಕ್ದಷ್ಟು ತುಪ್ಪ ಜಾಸ್ತಿ ಎಳಿಯುತ್ತೆ. ನಾನಿಲ್ಲಿ 2.25 ಕಪ್ನಷ್ಟು ನೀರನ್ನ ಒಂದು ಕಡೆ ಕಾಯಕ್ಕಿಟ್ಕೊಂಡಿದ್ದೀನಿ, ಸಣ್ಣೂರಿನಲ್ಲಿ ಕಾಯಕ್ಕಿಟ್ಕೊಳ್ಳಿ. ಇನ್ನೊಂದು ಕಡೆ ಒಂದು ಪಾತ್ರೆಯಲ್ಲಿ 1 ಟೀಸ್ಪೂನಷ್ಟು ತುಪ್ಪನ ಬಿಸಿ ಮಾಡಿಕೊಂಡು ಗೋಡಂಬಿ ದ್ರಾಕ್ಷಿ ಹುರ್ಕೋಬೇಕು. ಗೋಡಂಬಿ ಫಸ್ಟು ಹುರ್ಕೊಂಡು ಕೆಂಪಾದಮೇಲೆ ದ್ರಾಕ್ಷಿನ ಹಾಕ್ಕೊಂಡು ಹುರ್ಕೊಳ್ಳಿ. ಸುಮಾರು ಜನ ನನಗೆ ಕಮೆಂಟ್ಸಲ್ಲಿ ಕೇಳ್ತಾ ಇದ್ರು ಬರೀ ತುಪ್ಪದಲ್ಲೇ ಮಾಡಬೇಕಾ, ಎಣ್ಣೆನಲ್ಲಿ ಮಾಡಿದ್ರೆ ಆಗಲ್ವಾ ಅಂತ. ಖಂಡಿತ ಮಾಡ್ಕೋಬೋದು, ಯಾವುದೇ ಸ್ವೀಟ್ ಆಗಲಿ ತುಪ್ಪದಲ್ಲಿ ಮಾಡಿದ್ರೆ ಒಳ್ಳೆ ಟೇಸ್ಟ್ ಕೊಡುತ್ತೆ, ಟೆಕ್ಸ್ಚರ್ ಎಲ್ಲ ಚೆನ್ನಾಗಿರುತ್ತೆ. ಹಾಗಂತ ತುಪ್ಪದಲ್ಲೇ ಮಾಡಬೇಕಂತೇನಿಲ್ಲ, ಖಂಡಿತ ಎಣ್ಣೆನ ಬಳಸಿ ಮಾಡ್ಕೋಬೋದು ಕಡಿಮೆ ತುಪ್ಪನ ಉಪಯೋಗಿಸಿ. ನಾನು ಅವರು ಎಲ್ಲರಿಗೋಸ್ಕರ ಇವತ್ತು ಎಣ್ಣೆನಲ್ಲಿ ಮಾಡ್ತಾ ಇದ್ದೀನಿ. 1 ಟೀಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿ ಹುರ್ಕೊಂಡಿದ್ನಲ್ಲ, ಈಗ ನೀವು ಎಣ್ಣೆ ಬಳಸಬೇಕು ಅನ್ನೋರು ರವೆ ಉರಿಯುವಾಗ ಎಣ್ಣೆ ಹಾಕ್ಕೊಳ್ಳಿ. ನಾನೊಂದು 1.5 ಟೇಬಲ್ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ. ಸ್ವೀಟ್ಗೆ ನೀವು ಎಣ್ಣೆ ಬಳಸಬೇಕು ಅಂದರೆ ರಿಫೈನ್ಡ್ ಆಯಿಲ್ ಯೂಸ್ ಮಾಡಬೇಕು. ಫ್ಲೇವರ್ಡ್ ಆಯಿಲ್, ಕಡಲೆಕಾಯಿ ಎಣ್ಣೆ ಅಥವಾ ಎಳ್ಳೆಣ್ಣೆ ಎಲ್ಲ ಬಳಸಿದ್ರೆ ಮಾತ್ರ ಚೆನ್ನಾಗಿರಲ್ಲ. ಸ್ವಲ್ಪ ಲವಂಗ ಹಾಕ್ಕೊಂಡು 2-3 ಹಾಕ್ಕೊಂಡು ಫ್ಲೇವರ್ ಬಿಡೋವರೆಗೂ ಹುರಿದ್ಮೇಲೆ ರವೆನ ಹಾಕ್ಕೋಬೇಕು. 1 ಕಪ್ನಷ್ಟು ರವೆ ತೊಗೊಂಡಿದ್ದೀನಿ. ನೀವು ಇದಕ್ಕೆ ಸಣ್ಣ ರವೆ, ಮೀಡಿಯಂ ರವೆ, ಉಪ್ಪಿಟ್ಟು ರವೆ ಅಥವಾ ಬನ್ಸಿ ರವೆ ಯಾವುದ್ರಲ್ಲಾದರೂ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಮೀಡಿಯಂ ರವೆ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ, ತುಂಬ ಹುರಿಬಾರ್ದು, ಉಪ್ಪಿಟ್ಟಿಗೆ ಹುರಿಯಂಗೆ ಕೆಂಪು ಹುರ್ಕೊಳ್ಳೋಕೆ ಹೋಗ್ಬಿಡಿ. ಜಸ್ಟ್ ಫ್ಲೇವರ್ ಬಿಟ್ಟರೆ ಆಯಿತು, ಸ್ವಲ್ಪ ಕಲರ್ ಚೇಂಜ್ ಆದರೆ ಆಯಿತು. ಇದು 1 ಕಪ್ನಷ್ಟು ರವೆಗೆ ಯೂಶ್ವಲಿ ಬಟ್ರೆಲ್ಲ ಸಮಕ್ಕೆ ಸಮ ಹಾಕೋತಾರೆ ತುಪ್ಪನ, ಅಥವಾ 1/2 ಕಪ್ ಹಾಕ್ಕೊಳ್ಳೋರು ಹಾಕೋತಾರೆ. 1/4 ಕಪ್ಪಾರು ಮಿನಿಮಮ್ ಬೇಕು, 1.5 ಟೇಬಲ್ಸ್ಪೂನಷ್ಟು. ನೋಡಿ, ಇದು ಸ್ವಲ್ಪ ಕಲರು ಚೇಂಜ್ ಆಗಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ ರವೆ. ಅಲ್ಲಿವರೆಗೂ ಹುರ್ಕೊಂಡ ಮೇಲೆ ಉರಿನ ಸಣ್ಣಗಿಟ್ಬಿಟ್ಟು ಕಾಯಕ್ಕಿಟ್ಕೊಂಡಿದ್ವಲ್ಲ ನೀರು, ಬಿಸಿ ಬಿಸಿ ನೀರನ್ನೇ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಒಟ್ಟಿಗೆ ಹಾಕ್ಕೊಂಡ್ರೆ ತಿರುವಕ್ಕಾಗಲಿಲ್ಲ ಅಂದರೆ ಗಂಟು ಗಂಟಾಗ್ಬಿಡುತ್ತೆ, ಜಾಸ್ತಿ ಕ್ವಾಂಟಿಟಿ ಇದ್ದರೂ ಅಷ್ಟೇ. ಸ್ವಲ್ಪ ಬಿಸಿನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದರೆ ಆ ಬಿಸಿ ಇರೋಂಥ ರವೆ ಬಿಸಿ ನೀರಿಗೆ ಮಿಕ್ಸ್ ಆಗಿ ಅಲ್ಲೇ ಅರಳುತ್ತೆ, ಬೆಂದ್ಕೊಳ್ಳುತ್ತೆ. ನೋಡಿ, ಈ ರೀತಿ ತಿರುಗಿಸ್ಕೊತಾನೆ ಇರಿ. ಗಂಟಿದ್ರೆ ಈ ಥರ ಒಡ್ಕೊಂಡು ತಿರುಗಿಸ್ಕೊತಾನೆ ಇರಿ. ಜಸ್ಟ್ 1 ನಿಮಿಷ ರವೆ ಎಲ್ಲ ಸ್ವಲ್ಪ ಬೆಂದು ಅರಳವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಹಾಕಿದ್ರೆ ಆ ರವೆ ಅರಳರಳು ಹಂಗೆ ಇರುತ್ತೆ, ಬೇಯೋದೇ ಇಲ್ಲ ಮುಂಚೆನೇ. ಸೊ ರವೆ ಸ್ವಲ್ಪ ಬೆಂದ ಮೇಲೆ ಸಕ್ಕರೆ ಹಾಕ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಬೆಂದಿದೆ, ಸಾಫ್ಟ್ ಆಗಿದೆ ರವೆ ನೋಡಿ ಎಷ್ಟು ಸಾಫ್ಟ್ ಆಗಿದೆ. ಈ ರೀತಿ ಎಲ್ಲ ಚೆನ್ನಾಗಿ ಹುರ್ಕೊಂಡ ಮೇಲೆ ಇದಕ್ಕೆ ಸಕ್ಕರೆ ಸೇರಿಸ್ಕೊಳ್ಳಿ. ಸಕ್ಕರೆ ಕ್ವಾಂಟಿಟಿನೂ ಅಷ್ಟೇ, ಸ್ವೀಟಿಗೆ ತಕ್ಕಂಗೆ ನೀವು ಹಾಕೋಬೋದು, ಸಮಕ್ಕೆ ಸಮ ಹಾಕೋಬೋದು. 1 ಕಪ್ಪಷ್ಟು ನೀವು ರವೆ ತೊಗೊಂಡ್ರೆ 1 ಕಪ್ಪಷ್ಟು ಸಕ್ಕರೆ ತೊಗೋಬೋದು. ನಾನು 2 ಸ್ಪೂನಷ್ಟು ಕಡಿಮೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮಾವಿನ ಹಣ್ಣು ಸ್ವೀಟ್ ಇರುತ್ತಲ್ಲ, ಸೊ ಇದು ಅಷ್ಟೇ 1 ಕಪ್ಪಷ್ಟು ಪಲ್ಪ್ ತೊಗೊಂಡಿದ್ದೀನಿ. ಹಾಗೆ ಚೆನ್ನಾಗಿ ಹಣ್ಣಾಗಿರೋ ಅಂತ ಹಣ್ಣನ್ನು ತೊಗೋಬೇಕು, ಮಾವಿನ ಹಣ್ಣನ್ನು. ಸ್ವಲ್ಪ ಕಾಯಿ ಇದ್ರೂ ಹುಳಿ ಬಂದ್ಬಿಡುತ್ತೆ, ಚೆನ್ನಾಗಿರಲ್ಲ. ಸಿಹಿಯಾಗಿರಬೇಕು, ಹಣ್ಣಾಗಿರಬೇಕು. ಸಕ್ಕರೆ ಮತ್ತು ಮಾವಿನ ಹಣ್ಣನ್ನು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡು, ಜಸ್ಟ್ ಇವಾಗ 1 ಟೀಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ, ಹಾಕ್ಕೊಂಡು ಮಿಕ್ಸ್ ಮಾಡಿ ಇದು ಚೆನ್ನಾಗಿ ಅರಳವರೆಗೂ, ಮಿಕ್ಸ್ ಆಗೋವರೆಗೂ, ತಳ ಬಿಡೋವರೆಗೂ 1-2 ನಿಮಿಷ ಸಿಮ್ನಲ್ಲೇ ಬಿಟ್ಟು ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು. ಈ ರೀತಿ 1-2 ನಿಮಿಷ ಬಿಟ್ಬಿಡಿ ಸಣ್ಣೂರಿನಲ್ಲಿ. ಈ ರೀತಿ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ, ಹೊಂದ್ಕೊಂಡಿರುತ್ತೆ ಸಕ್ಕರೆ, ಮಾವಿನ ಹಣ್ಣು, ರವೆ ಎಲ್ಲ. ನೋಡಿ, ಇಷ್ಟೇ ಸಾಕು, ಇಷ್ಟನ್ನೇ ನೀವು ಸರ್ವ್ ಮಾಡ್ಬೋದು. ಬೇಕು ಅಂದರೆ ಇನ್ನೂ 1 ಟೀಸ್ಪೂನಷ್ಟು ತುಪ್ಪನ ಹಾಕ್ಕೊಂಡು, ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು, ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ 1/4 ಟೀಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೇಸರಿ ಎಲ್ಲ ಹಾಕ್ಕೊಂಡ್ರೆ ಅದ್ರದ್ದು ಫ್ಲೇವರ್ ಬರುತ್ತೆ. ಮಾವಿನ ಹಣ್ಣಿನಲ್ಲೇ ನ್ಯಾಚುರಲ್ ಕಲರ್ ಇರೋದ್ರಿಂದ ಯಾವುದೇ ಕಲರು ಬೇಕಾಗಿಲ್ಲ. ಈ ಸೀಸನಲ್ಲಿ ಮಾತ್ರ ಈ ಕೇಸರಿ ಬಾತ್ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ತುಪ್ಪ ಇದೆಲ್ಲ, ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಕೊಂಡು ಜಸ್ಟ್ 1 ನಿಮಿಷ ಈ ರೀತಿ ತಳ ಬಿಡೋವರೆಗೂ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ನೋಡಿ, ಎಷ್ಟು ಚೆನ್ನಾಗಿದೆ. ತುಪ್ಪದಲ್ಲೇ ಮಾಡ್ಕೋಬೇಕಂತೇನಿಲ್ಲ, ಯಾವುದೇ ಸ್ವೀಟ್ ಆಗಲಿ ಚೆನ್ನಾಗಿರುತ್ತೆ, ಮಾಡಿಕೊಂಡ್ರೆ ಮಾಡ್ಕೋಬೋದು. ಇಲ್ಲ ಅನ್ನೋರು ನೀವು ಕ್ವಾಂಟಿಟಿ 1/2 ತುಪ್ಪ 1/2 ಎಣ್ಣೆ ಹಾಕ್ಕೋಬೋದು, ಇಲ್ಲ ಎಣ್ಣೆನ ಜಾಸ್ತಿ ಹಾಕ್ಕೊಂಡು ತುಪ್ಪ ಕಡಿಮೆ ಹಾಕಿ ಕೂಡ ಮಾಡ್ಕೋಬೋದು. ಹಾಗೆ ಸಕ್ಕರೆ ತಿನ್ನಲ್ಲ ಅನ್ನೋರು ಇದ್ರ ಬದಲಿಗೆ ಬೆಲ್ಲದ ಪಾಕ ತೆಗೆದುಬಿಟ್ಟು ಆ ಬೆಲ್ಲದ ಪಾಕ ಕೂಡ ಹಾಕ್ಕೊಂಡು ಕೇಸರಿ ಬಾತ್ನ ಮಾಡ್ಕೋಬೋದು. ಒಂದು ಸಲ ತಿನ್ನಕ್ಕೆ ಶುರು ಮಾಡಿದ್ರೆ ನಿಲ್ಸೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ಸೊ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.